ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಾನು ಶ್ವೇತಾ ಸೊ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಗೋಲ್ಡ್ ಕಲೆಕ್ಷನ್ಸ್ ಸೊ ಇವತ್ತು ಈಗ ಲಾಂಗ್ ಹಾರದಲ್ಲಿ ತುಂಬಾ ಟ್ರೆಂಡಿ ಆಗಿ ಮೂವ್ ಆಗ್ತಾ ಇರೋದು ಅಂದ್ರೆ ಆಂಟಿಕ್ ಪೀಸ್ ಆಂಟಿಕ್ ಪೀಸ್ ಅಲ್ಲಿ ಟೆಂಪಲ್ ಡಿಸೈನ್ ಸೊ ಅದರ ಕಲೆಕ್ಷನ್ಸ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಮಾತ್ರ ಇದೆ ಈ ವಿಡಿಯೋದಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ತೋರಿಸ್ತೀನಿ ಇದಷ್ಟು ನಾನು ತೋರಿಸೋ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ಮುಂದೆ ಇನ್ನು ವಿಡಿಯೋ ಹಾಕ್ತೀನಿ ಎಲ್ಲ ಜಿಆರ್ಟಿ ಜ್ಯುವೆಲರ್ಸ್ ಕಲೆಕ್ಷನ್ಸ್ ಸೊ ವಿಡಿಯೋದಲ್ಲಿ ಡಿಸೈನ್ಸ್ ನೋಡೋದಕ್ಕಿಂತ ಮುಂಚೆ ಎಲ್ಲರಿಗೂ ನನ್ನ ಚಾನೆಲ್ ಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನೆಲ್ ಶ್ರೀಗಂಧ ವ್ಲಾಗ್ ನಾನು ಶ್ವೇತಾ ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ಇಲ್ಲಿ ನೋಡ್ತಾ ಇದಿರಲ್ಲ ಈ ಡಿಸೈನ್ ಬಂದ್ಬಿಟ್ಟು ಅರೌಂಡ್ 50 ಟು 60 ಗ್ರಾಮ್ ಅಲ್ಲಿ ಆಗುತ್ತೆ ಇದು ಬಂದ್ಬಿಟ್ಟು ಪೆಂಡೆಂಟ್ ಏನಿದೆ ಪೆಂಡೆಂಟ್ ಅಲ್ಲಿ ರಾಧಾ ಕೃಷ್ಣ ಇದೆ ಸೊ ಆಕಡೆ ಈಕಡೆ ಹಾರದಲ್ಲಿ ಇತರ ರೌಂಡ್ ಆಗಿ ಡಿಸೈನ್ ಕೊಟ್ಬಿಟ್ಟು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ಮಣಿಯಲ್ಲಿ ಮಾಡಿರೋಂತ ಡಿಸೈನ್ ಇದೆ ಈ ನೆಕ್ಲೆಸ್ ಕೂಡ ಅದರ ಜೊತೆ ಇರೋ ಸೆಟ್ ಸೊ ನೆಕ್ಲೆಸ್ ಅಲ್ಲೂ ಕೂಡ लक्ष्मी डिजाइन कोट्टिद्दारे नोडबहुदु नानु फुल क्लोजअप डिजाइन्स तोर्स्ता इद्दीनि तुंबा चेन्नागिदे डिजाइन मात्र ई एन लांग हार इदे अदु कूड अष्टे हाकोंडु नानु तोर्स्तीनि मुंदे वीडियोदल्लि कोनेयल्लि तोर्सिद्दीनि कूड इदक्के केळगडे एन बीड्स तर कोट्टिद्दारे इवन ओलिल्लु कूड लक्ष्मी डिजाइन कोट्टिद्दारे सो राधाकृष्ण इरोद्रिंद तुंबाने चेन्नागि काणुत्ते तुंबा सिंपल आगिदे अराउंड 50 टू 60 ग्राम अल्लि तुंबा अद्भुतवाद लांग सर आगुत्ते अदक्के स्टोन वर्क कूड कोट्टिद्दारे नोडबहुदु नीवु स्टोन वर्क अन्नु ಸೊ ನೆಕ್ಲೆಸ್ ಬಂದ್ಬಿಟ್ಟು 30 to 40 ಗ್ರಾಮ್ ಅಲ್ಲಿ ಆಗುತ್ತೆ ಇಲ್ಲಿ ಆಂಟಿ ಪೀಸ್ ಅಂದರೆ ಸ್ವಲ್ಪ ಜಾಸ್ತಿ ಗ್ರಾಮ್ ಅಲ್ಲೇ ಮಾಡೋದು ಅದರಲ್ಲಿ ನಾನು ಇಲ್ಲಿ ತೋರಿಸಿರೋದು ಬಂದ್ಬಿಟ್ಟು ಲಾಂಗ್ ಹಾರ ಅಂತ ನೋಡಿದ್ರೆ ನೀವು 80 to 70 ಅಬೋನೇ ಹುಡುಕ್ಬೇಕಾಗತ್ತೆ ಬಟ್ ನಾನು ಇಲ್ಲಿ ತೋರಿಸಿರೋದು ಅರೌಂಡ್ 50 ಗ್ರಾಮ್ ಅಲ್ಲಿ ನಾನು ತೋರಿಸಿರೋದಿಲ್ಲಿ ಈ ಹಾರ ಅಂತೂ ಅರೌಂಡ್ 50 to 60 ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ಹಾರ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತೆ ಈ ಡಾಲರ್ ತುಂಬಾ ಹೈಲೈಟ್ ಈ ಆಂಟಿಕ್ ಪೀಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಡಾಲರ್ ಕೂಡ ಸೊ ಯಾರಾದರೂ ಮಾಡಿಸ್ಕೊಳ್ಳೋದಿದ್ರೆ ಈ ತರ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ನೋಡಿ ಮಾಡಿಸ್ಕೊಳ್ಳಿ ತುಂಬಾ ಕಲೆಕ್ಷನ್ಸ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇದೆ ಇದು ಬಂದ್ಬಿಟ್ಟು ಲಕ್ಷ್ಮಿ ಬಂದ್ಬಿಟ್ಟು ಪಿಕಾಕ್ ಡಿಸೈನ್ ಸೊ ಅಲ್ಲಲ್ಲೇ ಇವರು ಇದು ಕೊಟ್ಟಿದ್ದಾರೆ ಸ್ಟೋನ್ ಕೂಡ ಇಟ್ಟಿದ್ದಾರೆ ಸ್ಟೋನ್ ವರ್ಕ್ ಕೂಡ ಇದೆ ನೀವು ನೋಡಬಹುದು ಪಿಕಾಕ್ ಡಿಸೈನ್ ಅಂದ್ರೆ ಕಂಪ್ಲೀಟ್ ಪಿಕಾಕ್ ಡಿಸೈನ್ ಫ್ಲವರ್ ಡಿಸೈನ್ ಜೊತೆಗೆ ಅಲ್ಲಲ್ಲೇ ಅಂತ ಫ್ಲವರ್ ಅಲ್ಲಿ ಕೊಟ್ಟಿದ್ದಾರೆ ರೌಂಡ್ ಆಗಿರೋ ಫ್ಲವರ್ ಕೊಟ್ಟಿದ್ದಾರೆ ಮತ್ತೆ ಪಿಕಾಕ್ ಡಿಸೈನ್ ಅಲ್ಲೇ ಫ್ಲವರ್ ಮಾಡಿ ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಹುಕ್ ಹಾಕೊಂತೀವಲ್ಲ ಆ ಚೈನ್ ಬಂದ್ಬಿಟ್ಟು ಅರೌಂಡ್ 8 ಗ್ರಾಮ್ ಇರುತ್ತೆ 8 ಟು 6 ಗ್ರಾಮ್ ಇರುತ್ತೆ ಸೊ ಅದು ಕೂಡ ಡಿಫರೆಂಟ್ ಆಗಿರುತ್ತೆ ತುಂಬಾ ಗಟ್ಟಿಯಾಗಿದೆ ಈವನ್ ನೀವು ಥ್ರೆಡ್ ಕೂಡ ಮಾಡಿಸ್ಕೋಬಹುದು ಆ ಚೈನ್ ಸೊ ನೀವು ಡಾಲರ್ ನ ನೋಡಬಹುದು ಡಾಲರ್ ಡಿಸೈನ್ ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ಈವನ್ ಆಕಡೆ ಈಕಡೆ ಸೈಡ್ ಅಲ್ಲಿ ಲಕ್ಷ್ಮಿ ಕೊಟ್ಟಿದ್ದಾರೆ ಲಕ್ಷ್ಮಿನ ಸಣ್ಣದಾಗಿ ಸಾಲ್ಟ್ ಮಾಡಿದ್ದಾರೆ ಅದು ಬಿದ್ದೋಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ತಗೋಬೇಕಾದ್ರೆ ನೋಡ್ಕೊಂಡು ತಗೊಳ್ಳಿ ಏನು ಲಕ್ಷ್ಮಿ ಮೇಲೆ ಇಟ್ಟಿದ್ದಾರೆ ಆ ಲಕ್ಷ್ಮಿ ಕೂಡ ತುಂಬಾ ಒಂದೇ ಒಂದು ಸಣ್ಣ ಸಾಲ್ಟರ್ ಮಾಡಿರ್ತಾರೆ ಅಷ್ಟೇ ಅದನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ ನಾವು ನಾನು ಮತ್ತೆ ಅದೇ ಡಿಸೈನೇ ತೋರಿಸಿದ್ದೀನಿ ಯಾಕಂದ್ರೆ ಯಾರಿಗಾದ್ರೂ ಈ ಡಿಸೈನ್ಗಳೆಲ್ಲ ತುಂಬ ಇಷ್ಟ ಆಗಿದ್ರೆ ಮತ್ತೆ ಆರ್ಡರ್ ಕೊಟ್ಟು ಮಾಡಿಸ್ಕೋಬಹುದು ಇದೆಲ್ಲ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮಾಡೋರ ಹತ್ರ ನೀವು ಇದನ್ನು ಆರ್ಡರ್ ಕೊಡಬೇಕಾಗತ್ತೆ ಈ ಲಾಂಗ್ ಹಾರನ್ನೆಲ್ಲ ಮಾಡಬೇಕಂದ್ರೆ ಇನ್ನು ನೀವು ಕಮ್ಮಿ ವೇಟಲ್ಲೂ ಕೂಡ ಮಾಡಿಸ್ಕೋಬಹುದು ಮತ್ತೆ ನಾವು ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ಳೋದಾದ್ರೆ ಬಟ್ ರೆಡಿ ತಗೊಳ್ಳೋದೇ ಇದನ್ನು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಆಂಟಿಕ್ ಪೀಸ್ ಅಂತ ತಗೊಂಡ್ರೆ ಎಲ್ಲ ಪಿಕಾಕು ಲಕ್ಷ್ಮಿ ಎಲಿಫೆಂಟು ಅಂದರೆ ಆನೆ ಡಿಸೈನು ಅದೇ ಡಿಸೈನಲ್ಲೇ ಬರೋದು ಟೆಂಪಲ್ ಡಿಸೈನಲ್ಲಿ ಮತ್ತೆ ಇದರಲ್ಲಿ ರೆಡ್ ಫಿನಿಶಿಂಗ್ ಕಲರ್ ಅಲ್ಲೂ ಬರುತ್ತೆ ಆದ್ರೆ ಫಾಸ್ಟ್ ಮೂವಿಂಗ್ ಎಲ್ಲ ಇರೋದು ಅಂದ್ರೆ ಗೋಲ್ಡ್ ಅಲ್ಲಿ ಈ ಬ್ಲಾಕ್ ಕಲರ್ ಶೇಡ್ ಏನ್ ಕೊಟ್ಟಿರ್ತಾರೆ ಅದೇ ಶೇಡ್ ತುಂಬಾ ಫಾಸ್ಟ್ ಮೂವಿಂಗ್ ಅಲ್ಲಿ ಇರೋದು ಈ ಡಿಸೈನ್ ಒಂದು ತುಂಬಾನೇ ಚೆನ್ನಾಗಿದೆ ಇದು ಅಷ್ಟೇ ಅರೌಂಡ್ 60 ಗ್ರಾಮ್ ಅಲ್ಲಿ ನಿಮಗೆ ಆಗುತ್ತೆ ಸೊ ನಾನು ತೋರಿಸಿರೋಂತ ಎಲ್ಲಾ ಡಿಸೈನ್ ಬಂದ್ಬಿಟ್ಟು ಅರೌಂಡ್ ಇವಾಗ ಎಷ್ಟೊತ್ತರೆಗೂ ತೋರಿಸಿದ್ದು 50 to 60 ಗ್ರಾಮ್ ಅಲ್ಲಿ ಆಗುತ್ತೆ ಸೊ ಇದೇ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಸ್ವಲ್ಪ ವೇಟ್ ಜಾಸ್ತಿ ಇದೆ ಇದು ಬಂದ್ಬಿಟ್ಟು ದೊಡ್ಡ ಏನು ಯು ಶೇಪ್ ಅಲ್ಲಿ ಬಂದಿರುವಂತ ಲಾಂಗ್ ಹಾರ ಇದು ಪೂರ್ತಿಯಾಗಿ ಲಕ್ಷ್ಮಿ ಡಿಸೈನ್ ಮತ್ತೆ ಪಿಕಾಕ್ ಡಿಸೈನ್ ಅಲ್ಲಿ ಇದೆ ನೀವು ನೋಡ್ತಿರ್ಬೋದು ಡಿಸೈನ್ ಯಾವ ರೀತಿ ಇದೆ ಅಂತ ಮತ್ತೆ ಇದಕ್ಕೆ ಸ್ಟೋನ್ ವರ್ಕ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಜೊತೆಗೆ ಮಾವಿನಕಾಯಿ ಡಿಸೈನು ಕೂಡ ಪಿಕಾಕ್ ಡಿಸೈನ್ ಅಲ್ಲಿ ಪ್ಲಸ್ ಮಾವಿನಕಾಯಿ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಆ ಡಿಸೈನ್ ಕೂಡ ಈ ತರ ಯು ಶೇಪ್ ಅಲ್ಲಿ ಇರುವಂತ ಲಾಂಗ್ ಹಾರಗಳು ತುಂಬಾನೇ ಫಾಸ್ಟ್ ಮೂವಿಂಗ್ ಅಲ್ಲಿ ಇರುವಂತ ಡಿಸೈನ್ ಸೊ ಲಕ್ಷ್ಮಿ ಡಿಸೈನ್ ಪಿಕಾಕ್ ಡಿಸೈನ್ ಎಲಿಫೆಂಟ್ ಡಿಸೈನ್ ಆಂಟಿಕ್ ಪೀಸ್ ಅಂತ ತಗೊಂಡ್ರೆ ಇದೇ ಡಿಸೈನ್ ನಿಮಗೆ ಸಿಗೋದು ಇದು ನೋಡ್ತಾ ಇರ್ಬೋದು ನೀವು ಇದು ಬಂದ್ಬಿಟ್ಟು ಅರೌಂಡ್ 70 ಗ್ರಾಮ್ ಅಲ್ಲಿ ಆಗುತ್ತೆ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಪಿಕಾಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಪಿಕಾಕ್ ಅಲ್ಲಿ ಹ್ಯಾಂಗ್ ಅಲ್ಲಿ ಕೊಟ್ಬಿಟ್ಟು ಸ್ಟೋನ್ ವರ್ಕ್ ಕೂಡ ಕೊಟ್ಟಿದ್ದಾರೆ ಈ ಸರ ನನಗೆ ಓಕೆ ಅನ್ನಿಸ್ತು ಡಿಸೈನ್ ಎಲ್ಲ ಮತ್ತೆ ಹಾಕೊಂಡಾಗ ಅಷ್ಟೇ ತುಂಬಾ ಓಕೆ ಅನ್ನಿಸ್ತು ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಏನು ಅನ್ನಿಸಿಲ್ಲ ಬಟ್ ಚೆನ್ನಾಗಿದೆ ಅರೌಂಡ್ 70 ಗ್ರಾಮ್ ಅಲ್ಲಿ ಈ ರೀತಿಯಾಗಿ ಸರನು ಕೂಡ ಬರುತ್ತೆ ಮತ್ತೆ ಇದ್ರ ಡಿಸೈನ್ ಯಾವ ರೀತಿ ಇದೆ ಅಂತ ನೀವು ನೋಡಬಹುದು ತುಂಬಾ ಕ್ಲೋಸ್ ಅಪ್ ಅಲ್ಲಿ ಇದೆ ಮತ್ತೆ ಇದ್ರ ಜೊತೆಗೆ ಇರುವಂತ ನೆಕ್ಲೆಸ್ ಬಂದ್ಬಿಟ್ಟು ದೀಪ ಡಿಸೈನ್ ಅಲ್ಲಿ ಇದೆ ಸೊ ಇದು ಕೂಡ ಅಷ್ಟೇ ಓಕೆ ಅದಕ್ಕೆ ಮತ್ತೆ ಬೀಡ್ಸ್ ವರ್ಕ್ ಕೂಡ ಕೊಟ್ಟಿದ್ದಾರೆ
ಮತ್ತೆ ಸರ್ ಅದು ಡಾಲರ್ ನೋಡೋದಾದ್ರೆ ವೈಟ್ ಸ್ಟೋನಲ್ಲಿ ಮತ್ತೆ ಗ್ರೀನ್ ಸ್ಟೋನಲ್ಲಿ ಡಿಸೈನ್ ಕೊಟ್ಟಿದ್ದಾರೆ, ಕೆಳಗಡೆ ಬೀಡ್ಸ್ ವರ್ಕ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಇನ್ನೊಂದು ಸರ, ಇದು ಬಂದ್ಬಿಟ್ಟು ಅರೌಂಡ್ 70-80 ಗ್ರಾಮ್ ಅಲ್ಲಿ ಆಗುತ್ತೆ. ಇದು ಕೂಡ ಅಷ್ಟೇ, ಕಂಪ್ಲೀಟ್ ಪಿಕಾಕ್ ಡಿಸೈನ್ ಅಲ್ಲಿದೆ. ಪಿಕಾಕು ರೆಕ್ಕೆ ಹರಡ್ಕೊಂಡಿರೋ ತರ ಇದೆ, ರೆಡ್ ಮತ್ತೆ ವೈಟ್ ಸ್ಟೋನ್ ಅಲ್ಲಿದೆ. ಮೇಲ್ಗಡೆ ಎಲ್ಲ ಮಣಿ ಮಣಿ ಡಿಸೈನ್ ಕೊಟ್ಟಿದ್ದಾರೆ. ಇದ್ರ ಮಣಿ ಡಿಸೈನ್ ಏನಿದೆ, ಅದು ಹಾರ ಬಂದ್ಬಿಟ್ಟು 3 ಲೇಯರ್ಸ್ ಇದೆ, ಅಂದ್ರೆ 3 ಲೈನ್ ಇದೆ. ಡಾಲರ್ ಹತ್ರ ಬಂದ್ಬಿಟ್ಟು ಇದು ವಿ ಶೇಪ್ ಅಲ್ಲಿ ಬರುವಂತ ಸರ. ಡಾಲರ್ ಹತ್ರ ಒಂದು ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ, ಜೊತೆಗೆ ಏನ್ ಪಿಕಾಕ್ ಶೇಪ್ ಇದೆ ಅಲ್ಲಿ ಎಂಡ್ ಅಲ್ಲಿ ಒಂದು ಸ್ಟೋನ್ ವರ್ಕ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಜೊತೆಗೆ ಏನು ಮಣಿ ವರ್ಕ್ ಇದೆ ಅದು ಮುಗ್ದಾದ್ಮೇಲೆ ಒಂದು ಸ್ಟೋನ್ ವರ್ಕ್ ಕೊಟ್ಟಿರ್ತಾರೆ, ಅದೊಂಥರ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಕೂಡ. ಇದು ಬ್ಲ್ಯಾಕ್ ಶೇಡ್ ಅಲ್ಲಿದೆ. ಇಲ್ಲಿ ಏನು ಮಣಿ ಡಿಸೈನ್ ಕೊಟ್ಟಿದಾರಲ್ವಾ, ಸೊ ಈ ಮಣಿ 3 ಲೇಯರ್ ಬಂದಿರೋದ್ರಿಂದ ಸರ ಕೂಡ ಅಷ್ಟೇ ತುಂಬಾ ದೊಡ್ಡದಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ. ಪಿಕಾಕ್ ಡಿಸೈನ್ ಕೂಡ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಈ ಸರದ್ದು ಡಾಲರ್ ಬಂದ್ಬಿಟ್ಟು ಪಿಕಾಕ್ ಆ ಕಡೆ ಈ ಕಡೆ ಸೈಡಲ್ಲಿ ಪಿಕಾಕ್ ಬಂದ್ಬಿಟ್ಟು ಮಧ್ಯ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ. ಈ ಸ್ಟೋನ್ ವರ್ಕ್ಗೆ ಮಧ್ಯದಲ್ಲಿ ಮತ್ತೆ ಎಂಡಲ್ಲಿ ಕೂಡ ಎಂಡ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಾನು ಫಸ್ಟಿಗೆ ತೋರಿಸಿದ್ನಲ್ಲ ಆ ಸರ, ಇದನ್ನು ನಾನು ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ತುಂಬನೇ ಚೆನ್ನಾಗಿ ಕಾಣುತ್ತೆ. ಇದು ಬಂದ್ಬಿಟ್ಟು ಗೋಲ್ಡ್ ಕಲರು, ಗೋಲ್ಡ್ ಕಲರ್ ಬರುತ್ತಲ್ಲ ಆ ರೀತಿನಲ್ಲ, ಇತ್ತಲಾಗೆ ಆ್ಯಂಟಿಕ್ ರೆಡ್ ಕಲರು ಅಲ್ಲ, ಬ್ಲ್ಯಾಕ್ ಕಲರು ಅಲ್ಲ, ಒಂಥರ ಚೆನ್ನಾಗಿದೆ ಆ ಕಲರ್, ತುಂಬ ಚೆನ್ನಾಗಿ ಕಾಣುತ್ತೆ. ಆ ಕಲರಿಂದನೇ ಆ ಸರ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಬಂದ್ಬಿಟ್ಟು ಯು ಶೇಪ್ ಅಲ್ಲಿರುವಂಥ ಸರ, ಕೆಳಗಡೆ ಮುತ್ತಲ್ಲಿ ಹ್ಯಾಂಗ್ ಕೊಟ್ಟಿದ್ದಾರೆ. ಇದು ಮತ್ತೆ ಸ್ಟೋನ್ ವರ್ಕ್ ಕೂಡ ಇದೆ, ಪಿಕಾಕು ಲಕ್ಷ್ಮಿ ಡಿಸೈನ್ ಕೂಡ ಇದೆ. ನಾನು ಬಿಗಿನಿಂಗಲ್ಲೇ ಈ ಸರ ತೋರಿಸ್ತೆ, ತುಂಬ ಚೆನ್ನಾಗಿದೆ ಸರ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರೀಗಂಧ ಬ್ಲಾಗ್.